ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೀಯಾಗಿದ್ದೀನಿ. ಮಧ್ಯಾಹ್ನ ತುಂಬ ಪ್ರೋಗ್ರಾಮ್ಸ್ ಇದೆ, ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ರೂಮಲ್ಲಿ. ನಿನ್ನೆ ಸಾನುಗೆ ಫಸ್ಟ್ ಡೇ ಬ್ಯಾಡ್ಮಿಂಟನ್ನ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಅಲ್ಲಿ ರ್ಯಾಕೆಟ್ ಆ್ಯಂಡ್ ಶೂಸ್ ಎಂತೆಂಥದ್ದು ಬೇಕು ಅಂತ ಹೇಳಿದ್ದಾರೆ. ನೆನೆ ಹೋಗಿ ನೋಡಿ ಬಂದ್ವಿ, ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಒಂದು ಕಡೆ ನೋಡಿದ್ವಿ ಅಷ್ಟೇ, ಸೊ ಇನ್ನೊಂದು ಕಡೆ ನೋಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಅಂದರೆ ಅವರೇ ಹೇಳಿದ್ರು ಒಂದು ಅಡ್ರೆಸ್, ಅಲ್ಲಿ ಹೋಗಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಬ್ಯಾಟ್ ಆನ್ಲೈನಲ್ಲಿ ನೋಡಿದೆ ನಾನು, 1900 ಏನೋ ಸ್ಟಾರ್ಟಿಂಗ್ ಪ್ರೈಸ್ ಇರೋದು, ಆ ಥರದ್ದು ತೊಗೊಳ್ಬೇಕಂತೆ. ಅದಕ್ಕೆ ಅಲ್ಲಿ ಹೋದ್ಮೇಲೆ ನೋಡೋಣ, ಕಡಿಮೆಗೆ ಸಿಗುತ್ತಾ, ಅದಕ್ಕಿಂತ ಜಾಸ್ತಿ ಇರುತ್ತಾ, ಏನು ಸ್ಪೆಸಿಫಿಕೇಷನ್ನು, ಆನ್ಲೈನಲ್ಲಿ ತೊಗೊಳ್ಳೋದಾ ಅಥವಾ ಅಂಗಡಿಯಲ್ಲಿ ತೊಗೊಳ್ಳೋದಾ ಅಂತ ಯೋಚನೆ ಮಾಡಬೇಕು. ನನ್ನ ಮಧ್ಯಾಹ್ನದ ರುಟೀನ್ ಶುರು ಮಾಡೋ ಮುಂಚೆ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ. ಇದು ರೀಸೆಂಟಾಗಿ ನಾನು ಯೂಸ್ ಮಾಡ್ತಾ ಇರೋದು, ನಿನ್ನೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿರೋದು. ಇದು ಡೀಟೇಲ್ ರಿವ್ಯೂ ಹೇಗಿದೆ ಅಂತ ತಿಳಿಸ್ತೀನಿ. ಇದು ಬಂದು ದ ಟ್ರೈಬ್ ಕಾನ್ಸೆಪ್ಟ್ 90 ಡೇಸ್ ಮಿರಾಕಲ್ ಆಯಿಲ್ ಹೇರ್ ಆಯಿಲ್ಲು. ಇದು ಬಂದು ಆರ್ಗ್ಯಾನಿಕ್ ಹೇರ್ ಕ್ಲೆನ್ಸರ್. ಅಂದರೆ ಈಗ ಎಲ್ಲಾನು ಕೆಮಿಕಲ್ಸ್, ವಿತ್ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಅಲ್ವಾ, ಇವರ ಕಾನ್ಸೆಪ್ಟ್ ಏನು, ಟ್ರೈಬ್ ಕಾನ್ಸೆಪ್ಟ್ ಅಂದರೆ ಈ ಹಳೆಯ ಕಾಲದಲ್ಲಿ ಹೇಗೆ ನಮಗೇನು ಸುತ್ತಮುತ್ತ ಏನು ಸಿಗ್ತಾ ಇತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ನ್ಯಾಚುರಲ್ ಆ್ಯಂಡ್ ಹೆಲ್ತಿ ವೇಯಲ್ಲಿ ಲೈಫನ್ನು ಲೀಡ್ ಮಾಡ್ತಾಯಿದ್ರು. ಅದೇ ಥರ ಇವರು ಕೂಡ ಕ್ಲೆನ್ಸರ್ ಆ್ಯಂಡ್ ಹೇರ್ ಆಯಿಲಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಈ ಕಾನ್ಸೆಪ್ಟಲ್ಲಿ ಅವರು ಹೇರ್ ಆಯಿಲ್ ಆ್ಯಂಡ್ ಹೇರ್ ಕ್ಲೆನ್ಸರ್ನ ಮಾಡಿದ್ದಾರೆ. ಇದರ ಡೀಟೇಲ್ ರಿವ್ಯೂ ಹೇಗಿದೆ, ಏನೆಲ್ಲ ಬೆನಿಫಿಟ್ ಇದರದ್ದು, ಏನೆಲ್ಲ ಇದೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ನಿಮ್ಗೆ ಇವತ್ತು ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಮೊದಲಿಗೆ ಸ್ನೇಹಿತರೆ, ಇದ ಟ್ರೈಬ್ ಕಾನ್ಸೆಪ್ಟ್ಸ್ನ 90 ಡೇ ಮಿರಾಕಲ್ ಆಯಿಲ್ನ ನೋಡೋಣ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಕೋಕೋನಟ್ ಆಯಿಲ್ ಅಲ್ಲ, ಇದು ಕಪ್ಪೆಳ್ಳು. ಕಪ್ಪೆಳ್ಳನ ಕೋಲ್ಡ್ ಪ್ರೆಸ್ಡ್ ಪ್ರಾಸೆಸ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇದಕ್ಕೆ ಹೈಬಿಸ್ಕಸ್, ಆಮ್ಲ, ತುಂಗಮಸ್ತ, ಭೃಂಗರಾಜ್ ಇನ್ನು ಹಲವಾರು ಹರ್ಬ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಕೆಮಿಕಲಿ ಟ್ರೀಟೆಡ್ ಹೇರ್ ಇರುತ್ತೆ, ಅಂದರೆ ಕಲರ್ ಮಾಡ್ಕೊಂಡಿರೋದು, ಬ್ಲೀಚ್ ಮಾಡ್ಕೊಳ್ಳೋದು ಎಲ್ಲ, ಅಂಥ ಹೇರ್ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ನರಿಷ್ಮೆಂಟ್ ಸಿಗುತ್ತೆ, ಡೀಪ್ ಕಂಡೀಷನ್ ಪ್ರೊವೈಡ್ ಮಾಡುತ್ತೆ. ಹೇರ್ ಲಾಸ್ ಏನಾದರೂ ಇದ್ದರೆ ಅದರ ರಿಲೇಟೆಡ್ ಕೂಡ ಇದು ಬೆನಿಫಿಟ್ಸ್ ಸಿಗುತ್ತೆ. ವಾಲ್ಯೂಮ್ ಕೊಡುತ್ತೆ ನಮ್ಮ ಹೇರ್ಗೆ, ಹೇರ್ನ ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ, ಹೇರ್ಗೆ ಒಂದು ಪ್ರೋಟೀನ್ ಲೇಯರ್ ಒಂದು ಈವನ್ ಆಗಿ ಒಂದು ಸ್ಪ್ರೆಡ್ ಮಾಡುತ್ತೆ. ಪ್ರೋಟೀನ್ ನ್ಯಾಚುರಲ್ ಆಗಿ ನಮ್ಮ ಕಲರ್ ಏನಿರುತ್ತೋ ಹೇರ್ ಅಂದು ಅದು ರೀಸ್ಟೋರ್ ಮಾಡುತ್ತೆ, ಬ್ರೇಕೇಜ್ ಕಡಿಮೆ ಮಾಡುತ್ತೆ, ಹಾಗೂ ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗೋದನ್ನು ಕಡಿಮೆ ಮಾಡುತ್ತೆ. ಇದು ಎಣ್ಣೆ ನೀವು ಕಲರ್ ನೋಡ್ಬೋದು, ಸ್ವಲ್ಪ ಬ್ಲ್ಯಾಕಿಶ್ ಅಲ್ಲಿ ಇದೆ, ಯಾಕಂದ್ರೆ ಇದು ಎಳ್ಳೆಣ್ಣೆ. ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಬನ್ನಿ ನೋಡೋಣ. ಇದು ನಾವು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬೇಕು, ಹೇರ್ಗೆ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡೋ ಮುಂಚೆ ಸ್ವಲ್ಪ ಡಬಲ್ ಬಾಯ್ಲರ್ ಮೆಥಡಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಬೆಚ್ಚಗೆ ಮಾಡಿಕೊಂಡ್ರೆ ಇದರ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಈ ಎಣ್ಣೆನ ಅಡ್ವಾಂಟೇಜ್ ಇನ್ನೂ ಒಂದು ಏನಂದರೆ 2 ಅವರ್ ಬಿಟ್ಟು ಕೂಡ ನೀವು ಸ್ನಾನ ಮಾಡ್ಬೋದು. ನಾನು ಒಂದು ಹೋಲ್ ಡೇ ಬಿಡ್ತೀನಿ, ಯಾಕಂದ್ರೆ ನನಗೆ ಅದು ಅಭ್ಯಾಸ ಇದೆ. ಇಟ್ಸ್ ಹೇರ್ ವಾಶ್ ಟೈಮ್ ಸ್ನೇಹಿತರೆ. ಹೇರ್ ವಾಶ್ಗೆ ನಾನು ಇವತ್ತು ಶ್ಯಾಂಪೂ ಅಲ್ಲ, ಒಂದು ಟ್ರೈಬ್ ಕಾನ್ಸೆಪ್ಟ್ಸ್ ಅವರ ಆರ್ಗ್ಯಾನಿಕ್ ಹೇರ್ ಕ್ಲೆನ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಕ್ಲೆನ್ಸರ್ ಅಂದರೆ ಇದು ಪೌಡರ್ ಫಾರ್ಮಲ್ಲಿ ಇರುತ್ತೆ. ಈ ಪೌಡರ್ ಫಾರ್ಮಲ್ಲಿ ನಾವು ಶಿಕೆಕಾಯಿನ ನೋಡ್ಬೋದು, ಇಂಡಿಯನ್ ಗೂಸ್ಬೆರಿನ ನೋಡ್ಬೋದು, ಹೈಬಿಸ್ಕಸ್ ಲೀಫ್ ಎಕ್ಸ್ಟ್ರಾಕ್ಟ್, ಫೆನೋಗ್ರೀಕ್, ಆರ್ಗ್ಯಾನಿಕ್ ಸೋಪ್ ಬೆರೀಸ್, ಇದೆಲ್ಲಾನು ಕೂಡ ಒಂದು ಪರ್ಫೆಕ್ಟ್ ಬ್ಲೆಂಡಲ್ಲಿ ಒಂದು ಮೈಲ್ಡ್ ಆ್ಯಂಡ್ ಆರ್ಗ್ಯಾನಿಕ್ ಕ್ಲೆನ್ಸರ್ ನಮಗೆ ಸಿಗುತ್ತೆ. ಇದು ನಾವು ಜಸ್ಟ್ ಆಯಿಲ್ ರಿಮೂವ್ ಮಾಡೋದಕ್ಕೆ ಮಾತ್ರನೇ ಅಲ್ಲ, ಬಟ್ ಸ್ಕ್ಯಾಲ್ಪ್ನ ಟ್ರೀಟ್ ಮಾಡೋದಕ್ಕೆ, ಅಂದರೆ ಈ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ಆ್ಯಂಡ್ ಮೈಲ್ಡ್ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ, ಹಾಗೆ ಹೇರ್ನ ಥಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಟ್ರೈಬ್ ಕಾನ್ಸೆಪ್ಟ್ಸ್ ಅವರ ಏನು ಹೇರ್ ಕೇರ್ ಪ್ರಾಡಕ್ಟ್ಸ್ ಇದೆಯೋ, ಅದು ಆಯಿಲ್ ಆಗಿರ್ಬೋದು ಅಥವಾ ಈ ಪೌಡರ್ ಆಗಿರ್ಬೋದು, ಎಲ್ಲಾನು ಕೂಡ ಒಂದು ಯುನೀಕ್ ಪ್ರಾಪರ್ಟಿ ಹೊಂದಿದೆ. ಯಾಕಂದರೆ ಇದು ನಮ್ಮ ಹೇರ್ ಮತ್ತು ಸ್ಕ್ಯಾಲ್ಪ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇವರ ಪ್ಯಾಕೇಜಿಂಗ್ ನೀವು ನೋಡ್ಬೋದು, ಏನು ವೇಸ್ಟ್ ಆಗಬಾರ್ದು, ಎಲ್ಲಾನು ರೀಯೂಸ್ ಮಾಡ್ಕೊಳ್ಬೇಕು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರಬೇಕು, ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಕೇರ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಎಲ್ಲಾನು ಕೂಡ ಪ್ಯಾಕಿಂಗ್ ಮಾಡಿದ್ದಾರೆ.
ನಮ್ಮ ಹೇರ್ ಲೆಂತ್ ಅನುಸಾರವಾಗಿ ಎಷ್ಟು ಪೌಡರ್ ಬೇಕೋ ಅಷ್ಟನ್ನ ತೆಗೆದುಕೊಂಡು ಇದಕ್ಕೆ ಯಾವ ಥಿಕ್ನೆಸ್ ಅಲ್ಲಿ ಬೇಕೋ ಅಷ್ಟನ್ನ ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಈ ಪೌಡರ್ ಬೇಸ್ಡ್ ಕ್ಲೆನ್ಸರ್ ರೆಡಿ ಆಗುತ್ತೆ. ಇದನ್ನ ಸ್ಕ್ಯಾಲ್ಪ್ಗೆ ಮತ್ತೆ ಹೇರ್ಗೆಲ್ಲಾನು ಕೂಡ ಅಪ್ಲೈ ಮಾಡಿಬಿಟ್ಟು ಲೈಟ್ ಆಗಿ ಮಸಾಜ್ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಜಸ್ಟ್ ಆಯಿಲ್ ರಿಮೂವ್ ಮಾಡೋದಲ್ಲ, ನಮ್ಮ ಹೇರ್ ಅಂಡ್ ಸ್ಕ್ಯಾಲ್ಪ್ನ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ದ ಟ್ರೈಬ್ ಕಾನ್ಸೆಪ್ಟ್ಸ್ 100% ಆರ್ಗ್ಯಾನಿಕ್ ಬ್ರ್ಯಾಂಡ್, ಇದ್ರ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡಿರೋದಿಲ್ಲ, ಇದೆಲ್ಲಾನು ಕೂಡ ಪ್ಯೂರೆಸ್ಟ್ ಆ್ಯಂಡ್ ರಾ ಫಾರ್ಮ್ ಅಲ್ಲಿ ಇರುತ್ತೆ, ವಿಚ್ ಮೇಕ್ಸ್ ಇಟ್ ಯುನೀಕ್. ಸೊ ಇದೆಲ್ಲಾನು ಕೂಡ ಗಂಡಸರು ಹೆಂಗಸರು ಇಬ್ಬರೂ ಕೂಡ ಯೂಸ್ ಮಾಡ್ಬೋದು. ಇದು ಸ್ನೇಹಿತರೆ ಆರ್ಗ್ಯಾನಿಕ್ ಅಂದರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಆಯುರ್ವೇದಿಕ್ ಅಂತ ಹೇಳ್ಬೋದು. ಇದು ಕೆಲವೊಬ್ಬರಿಗೆ ಸೂಟ್ ಆಗೋದಿಲ್ಲ, ನಾನು ಓನ್ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನು ಯೂಸ್ ಮಾಡ್ತಾಯಿದ್ರು ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋ ಹಾಗಿದ್ರೆ ನೀವು ಚೇಂಜ್ ಮಾಡಿ, ಇಲ್ಲಾಂದರೆ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಇದು ನೀವು ಟೆಸ್ಟ್ ಮಾಡಬೇಕಾಗತ್ತೆ ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು. 90 ಡೇಸ್ ತನಕ ಇದನ್ನು ಯೂಸ್ ಮಾಡಿದಾಗ ನಿಮಗೆ ಮಿರಾಕಲ್ ಆಗುತ್ತೆ ಅಂತ ಇವರು ಕ್ಲೇಮ್ ಮಾಡ್ತಾರೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಸ್ನೇಹಿತರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಸ್ನೇಹಿತರೆ ಹೊರಟು ಬಂದಿದ್ದೀವಿ. ಈಗ ಇದು ಫಸ್ಟ್ ಅಂಗಡಿ, ಆ್ಯಕ್ಚುಲಿ ಸಾನೂನ್ ಬಿಟ್ಟು ಬರೋಣ ಅಂದ್ಕೊಂಡ್ವಿ, ಆದರೆ ಅವಳಿಗೆ ಶೂಸ್ ಸೈಜ್ ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮಗೆ ಅಷ್ಟೊಂದು ಕಲೆಕ್ಷನ್ಸ್ ಅಂತ ಸಿಗಲಿಲ್ಲ, ರೇಟ್ ವೈಸ್ ಕೂಡ ನಮಗೆ ಅಷ್ಟೊಂದು ರೀಸನೇಬಲ್ ಅಂತಲೂ ಕೂಡ ಅನ್ನಿಸ್ಲಿಲ್ಲ. ಇಲ್ಲೂ ಕೂಡ ಪಿಂಕ್ ಶೂಸ್ ಇದೆಯಾ ಅಂತ ನೋಡಿಕೊಂಡು ಸಾನೂಗೆ ಫೇವ್ರೆಟ್ ಕಲರ್, ಈಗ ಅಲ್ಲಿಂದ ನೆಕ್ಸ್ಟ್ ಅಂಗಡಿಗೆ ಮೂವ್ ಆದ್ವಿ. ನೆಕ್ಸ್ಟ್ ಅಂಗಡಿ ಬಂದು ತುಂಬ ಅಂದರೆ ತುಂಬ ದೂರ ಇತ್ತು, ನಮಗೆ ಅಡ್ರೆಸ್ ಕೂಡ ಸಿಗಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು ತುಂಬ ಸುತ್ತಾಡ್ಕೊಂಡು ಹೋದ್ವಿ, ಒಂಥರ ಸ್ಟ್ರೇನ್ ಆದಂಗೆ ಆಯಿತು. ಇಲ್ಲಿ ನಾವು ಮೇನ್ ಆಗಿ ಬಂದಿದ್ದು ಶೂಸ್ ಆ್ಯಂಡ್ ರ್ಯಾಕೆಟ್ ತೊಗೊಳೋದಕ್ಕೆ. ಇದು ಸ್ಪೋರ್ಟ್ಸ್ ಅಂಗಡಿನೇ ಬಟ್ ಗೊತ್ತಿಲ್ಲ ಬರೀ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ದಾ ಅಥವಾ ಬೇರೆದು ಏನಾದರೂ ಸಿಗುತ್ತಾ ಅಂದ್ಬಿಟ್ಟು, ಯಾಕಂದರೆ ಫುಲ್ ಅಂಗಡಿಯಲ್ಲಿ ಏನು ಈ ಬ್ಯಾಡ್ಮಿಂಟನ್ ರಿಲೇಟೆಡ್ ಬ್ರ್ಯಾಂಡ್ಸ್ ಇದೆಯೋ ಅವ್ರದ್ದೇ ಇತ್ತು, ಲೈಕ್ ಶೂಸ್ ಆ್ಯಂಡ್ ರ್ಯಾಕೆಟ್ಸ್ ತುಂಬ ಅಂದರೆ ತುಂಬ ಇತ್ತು. ನಮಗೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಕೂಡ ಸಿಕ್ತು. ಸೊ ಫೈನಲಿ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಅದನ್ನು ನನಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಆಯಿತು ಅಂದ್ಕೊಳ್ಳಿ, ಇನ್ನು ಏನು ಪೆಂಡಿಂಗ್ ಬಿಟ್ಟಿಲ್ಲ, ನೆಕ್ಸ್ಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಏನೇನು ರಿಕ್ವೈರ್ಮೆಂಟ್ ಇತ್ತು ಅದೆಲ್ಲ ಕೂಡ ಶಾಪ್ ಮಾಡಿದ್ದೀವಿ. ಏನು ಬಂದಿದೆ ನಿಮ್ಮಂಥವ್ರಿಗೆ? ಓರಿಯೋ 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 ಓರಿಯೋ, ಸಖತ್ತು ಹೊಟ್ಟೆ ಹಸಿದ್ಬಿಟ್ಟಿದೆ. 3:45 ಟೈಮು, ನಾವು ಬೇಗ ಹೋಗ್ಬೋದು ಅಂದ್ಕೊಂಡು ಬಂದಿದ್ದು, ಅಡ್ರೆಸ್ ಸಿಗಲೇ ಇಲ್ಲ, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಈಗ. ಅದು ಜ್ಯೂಸ್, ಅದು ನಿಮಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಮೇಲೆ. ಕುಡಿ, ಹಾಫ್ ಕುಡಿದ್ಬಿಟ್ಟು ಕೊಡು. ಐಸ್ ಕ್ಯೂಬ್ ನಮ್ಮ ಸಾನ್ವಿನ ನೋಡಿ, ಫುಲ್ ರೆಡಿ. ಈಗ ಬ್ಲ್ಯಾಕ್ ಇತ್ತು ಚೆನ್ನಾಗಿತ್ತು, ಬಟ್ ಇವಳಿಗೆ ಪಿಂಕ್ ಇಷ್ಟ ಅಲ್ವಾ, ಅದಕ್ಕೆ ಸ್ವಲ್ಪ ಪಿಂಕಿಶಲ್ಲಿ ಇರೋದನ್ನು ತೊಗೊಂಡಿದ್ದಾಳೆ. ಈಗ ರೆಡಿ ಟು ಗೋ. ಇನ್ನು ಡೀಟೇಲ್ಸ್ ನಾನು ಬಂದಮೇಲೆ ಹೇಳ್ತೀನಿ, ಬಿಕಾಸ್ ಟೈಮ್ ಆಗಿಬಿಟ್ಟಿದೆ. ಅಲ್ಲ, ನಾನು ಯಾಕೆ ಬ್ಲ್ಯಾಕ್ ತೊಗೊಂಡಿಲ್ಲ ಅಂದರೆ, ಸಾಕ್ಸ್ ಬ್ಲ್ಯಾಕ್ ಇತ್ತು, ಬ್ಲೂ ಸಹ ಇತ್ತಲ್ವಾ, ಬ್ಲೂ ನನ್ನ ಶೂ ಕಲರ್ ಇತ್ತು, ಪಿಂಕೇ ಇರಲಿಲ್ಲ, ಅದಕ್ಕೆ ಪಿಂಕ್ ತೊಗೊಂಡೆ. ಓಕೆ, ನಾವು ಇಟ್ಸ್ ಟೈಮ್ ವಿ ಲೀವ್. ಇನ್ನೊಂದು ಬಾಕ್ಸ್ ಇಟ್ಕೊಂಡು ಹಾಂ ಅದು ಮೇಲೆ ಹೇಳ್ತಾರೆ.
ಓಕೆ ಸ್ನೇಹಿತರೆ, ಇವಾಗ ಕ್ಲಾಸ್ನ ಮುಗಿಸ್ಕೊಂಡು ಬಂದ್ವಿ. ಕ್ಲಾಸ್ 1 ಅವರ್ ಇರುತ್ತೆ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬೇಗ ಬನ್ನಿ. ಅಲ್ಲಿಗೆ ಹೋದ್ಮೇಲೆ ಅಂದರೆ ನಾವು ಇಲ್ಲಿಂದ ಏನು ಶೂಸ್ ಹಾಕ್ಕೊಂಡು ಹೋಗಿರ್ತೀವೋ ಅದನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋದ್ಮೇಲೆ ಕೋಟ್ ಶೂಸ್ ಹಾಕಬೇಕು. ಸೊ ಕೋಟ್ ಶೂಸ್ ಹಾಕ್ಕೊಂಡು ಆ್ಯಂಡ್ ಅಲ್ಲಿ ವಾಮಪ್ ಮಾಡಿಸ್ತಾರೆ. ವಾಮಪ್ ಎಕ್ಸಸೈಸ್ 5-10 ಮಿನಿಟ್ಸ್ ಅವ್ರ ಕೋರ್ಟಲ್ಲಿ ಜಾಗಿಂಗ್ ಮಾಡಬೇಕು. ಅಷ್ಟೆಲ್ಲ ಆದಮೇಲೆ ಅವರ ಸೆಷನನ್ನು ಶುರು ಮಾಡ್ತಾರೆ. ಈಗ ನಾನು ಏನೇನು ಶಾಪಿಂಗ್ ಮಾಡಿ ಬಂದ್ವಿ ಅಂತ ನಿಮ್ಗೆ ತೋರಿಸ್ತೀನಿ. ಇದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಯಾಕೆ ಅಂತ ಕೇಳಿದ್ರೆ ನೀವು, ನನಗೆ ಬ್ಯಾಡ್ಮಿಂಟನ್ಗೆ ಇಷ್ಟೊಂದೆಲ್ಲ ಬೇಕಾಗುತ್ತೆ, ಈ ಥರ ಸ್ಪೆಸಿಫಿಕೇಷನ್ಸ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾವೆಲ್ಲ ಚಿಕ್ಕದ್ರಲ್ಲಿ ಬ್ಯಾಟ್ಸ್ಗೇನು 100 ರುಪೀಸ್ಗೆ 2 ಬ್ಯಾಟ್ಸ್ ಸಿಗ್ತಾ ಇತ್ತು. ಕಾಕ್ ಎಲ್ಲ 10-20 ರುಪೀಸ್ಗೆಲ್ಲಾನು ಸಿಗ್ತಾ ಇತ್ತು. ಈಗಲೂ ಅಷ್ಟೇ, ನಮ್ಮ ಹತ್ರ ಇದ್ದಿದ್ದ ಬ್ಯಾಟ್ ನಾವು 200 ರುಪೀಸ್ಗೇನೋ ತೊಗೊಂಡಿದ್ದು. ಕಾಕ್ 30-40 ರುಪೀಸ್ ಅಷ್ಟೇ. ಈಗ ಫೆದರ್ ಕಾಕ್ ಎಲ್ಲ ಬರ್ತಾ ಇಲ್ಲ, ಪ್ಲಾಸ್ಟಿಕ್ದು ಬರ್ತಾ ಇದೆ. ರಾಜೇಶ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂದ್ಕೊಂಡು ಒಂದು 10 ಕಾಕ್ ಏನೋ ತಂದು ಮನೇಲಿದೆ ಅಷ್ಟೇ. ಅಷ್ಟೇ ಗೊತ್ತಿದ್ದು, ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ಬಿಯಾಂಡ್ ನನಗೆ ಇನ್ನೇನು ಗೊತ್ತಿರಲಿಲ್ಲ. ಬಟ್ ಬ್ಯಾಡ್ಮಿಂಟನ್ಗೆ ಸ್ಪೆಸಿಫಿಕ್ ಥಿಂಗ್ಸ್ಗಳು ಬೇಕು ಆ್ಯಂಡ್ ಅದು ಕೂಡ ಕಾಸ್ಟ್ಲಿ ಗೇಮ್ ಅಂತ ನನಗೆ ಇವತ್ತು ಗೊತ್ತಾಯಿತು. ನಿಜವಾಗ್ಲೂ ನಾನು ಹೇಳ್ತೀನಿ, ನನಗೆ ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬನ್ನಿ ನಿಮಗೂ ಹೇಳ್ತೀನಿ ಏನೇನಂತ. ಫಸ್ಟ್ ನಾವು ಇದನ್ನು ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಬಟ್ ತೊಗೊಂಡ್ಬಿಡೋಣ, ಯಾವತ್ತಿದ್ರು ತೊಗೊಳ್ಳೇಬೇಕು ಅಂದ್ಬಿಟ್ಟು ಈ ಶಾರ್ಟ್ಸ್ ಆ್ಯಂಡ್ ಟಾಪ್ನ ತೊಗೊಂಡ್ವಿ. ಸ್ವೆಟ್ ಆದಾಗ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಅಂಟ್ಕೊಂಡಾಗ ಮೂಮೆಂಟ್ಗೆ ಕಷ್ಟ ಆಗುತ್ತೆ. ಆದಷ್ಟು ಶಾರ್ಟ್ಸ್ನ ಬಳಸಿ, ಲೆಗ್ಗಿಂಗ್ಸ್ ಎಲ್ಲ ಬೇಡ, ಕಾಟನ್ದು ಬೇಡ ಅಂತ ಹೇಳಿದರು. ಹಾಗಾಗಿ ಇದನ್ನು ತೊಗೊಂಡ್ವಿ. ಇದು ಬಂದು ವೆಕ್ಟರ್ ಎಕ್ಸ್ ಆ್ಯಂಡ್ ಶಾರ್ಟ್ಸ್ ಎರಡು ಬೇರೆ ಬೇರೆ. ಇದು ಲೀನಿಂಗ್ ಬ್ರ್ಯಾಂಡ್ದು. ಇದು ಲೀನಿಂಗ್ ಆ್ಯಂಡ್ ಯೋನೆಕ್ಸ್ ಆರ್ ವೆಲ್ ನೋನ್ ಬ್ರ್ಯಾಂಡ್ಸ್ ಇನ್ ಬ್ಯಾಡ್ಮಿಂಟನ್ ಅನಿಸುತ್ತೆ. ಸೊ ಇದಕ್ಕೆ 525 ಅಂತ ಹೇಳಿದರು, ನಾನಿದ್ದೆ. ಇದಕ್ಕೂ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ಸರ್, ಎಲ್ಲನೂ ಅದೇ ರೇಂಜಲ್ಲಿ ಇರೋದು ಅಂದಿದ್ರು. ಸೊ ಇದು 550 ಏನೋ ಇರ್ಬೋದು. ನಾನು ಅಷ್ಟೊತ್ತಿಗೆ ಜ್ಯೂಸ್ ಕುಡಿಯೋದಕ್ಕೆ ಹೋಗಿದ್ದೆ. ನೆಕ್ಸ್ಟ್ ಶೂಸ್. ಇದು ನಾನ್ ಮಾರ್ಕಿಂಗ್ ಶೂಸ್ ಅಂತ ಹೇಳ್ತಾರೆ. ಈ ಥರ ಡಿಸೈನ್ ಇದೆ ನೋಡಿ. ಇದು ಇದನ್ನು ನಾವು ಕೋಟ್ ಒಳಗಡೆನೆ ಹಾಕ್ಕೊಳ್ಬೇಕು, ಅಲ್ಲೇ ಬಿಚ್ಚಿಟ್ಟು ಮತ್ತೆ ಬರಬೇಕು. ಇದ್ರ ಜೊತೆ ನಾನು ಸಾನಿಗೆ ಸಾಕ್ಸ್ ಕೂಡ ತೊಗೊಂಡೆ. ನಾರ್ಮಲ್ ಸಾಕ್ಸ್ಗಳಿತ್ತು, ಬಟ್ ಈ ಥರ ಕಾಟನ್ ಸಾಕ್ಸು ಥಿಕ್ ಆಗಿರೋದಿರಲಿಲ್ಲ. ಇದು ಲೀನಿಂಗ್ ಬ್ರ್ಯಾಂಡು, ಏನೋ ಸಿಂಬಲ್ ಬ್ರ್ಯಾಂಡಿಂಗ್. ಇದು ಕಾಟನ್ ಸಾಕ್ಸ್ ಬಂದು 150 ರುಪೀಸ್ ಆಯಿತು. ಒಂಥರ ಥಿಕ್ ಆಗಿದೆ, ಶೂಸ್ ಹಾಕ್ಕೊಂಡಾಗ ಸ್ಟ್ರೇನ್ ಆಗೋದಿಲ್ಲ. ಆ್ಯಂಡ್ ಇದರ ಪ್ರೈಸ್ ಬಂದು 1200. 800 ರುಪೀಸ್ಗೆಲ್ಲಾನು ಕೂಡ ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ. ಏನು ಅಂದರೆ ಈ ಸೋಲ್ ಒಳಗಡೆ ಏನಿರುತ್ತಲ್ಲ, ಇಲ್ಲಿ ಸಾಫ್ಟ್ ಇರೋದಿಲ್ಲ, ಗಟ್ಟಿ ಇರುತ್ತೆ, ಸ್ವಲ್ಪ ಸ್ಟ್ರೇನ್ ಆಗುತ್ತೆ, ಮೂಮೆಂಟ್ಸ್ ಜಾಸ್ತಿ ಇರುತ್ತಲ್ವ, ಸ್ಟ್ರೇನ್ ಆಗುತ್ತೆ ಅಂದರು. ಸೊ ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಇದು ಬಂದು ನಿವಿಯಾ ಬ್ರ್ಯಾಂಡ್. ಇದು ಕೂಡ ಬ್ಯಾಡ್ಮಿಂಟನ್ ರಿಲೇಟೆಡ್, ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲನೂ ಕೂಡ ಸಿಗುತ್ತೆ, ವೆಲ್ ನೋನ್ ಬ್ರ್ಯಾಂಡ್ ಅಂತ ಹೇಳಿದರು. ಯೋನೆಕ್ಸ್ ಕೂಡ ಇರುತ್ತೆ, ಅದಕ್ಕೆ ಇದಕ್ಕಿಂತ ಜಾಸ್ತಿ. ಸೊ ಇದು ನೋಡೋಣ, ಯಾಕಂದರೆ 6 ತಿಂಗಳು ಬರುತ್ತೆ ಅಷ್ಟೇ ಇದು, ಆಮೇಲೆ ಇದು ಚಿಕ್ಕದಾಗುತ್ತೆ, ಮತ್ತೆ ಬೇರೆ ತೊಗೊಳ್ಬೇಕು. ಪಿಂಕ್ ತುಂಬ ನೋಡಿದ್ವಿ, ಪಿಂಕ್ ಸಿಗಲಿಲ್ಲ. ಒಂದು 3 ಅಂಗಡಿಗಳಲ್ಲಾದರೂ ನೋಡಿದ್ವಿ, ಆನ್ಲೈನಲ್ಲಿ ಸಿಗುತ್ತೆ ಅಂದರೆ ಆನ್ಲೈನಲ್ಲಿ ಕೂಡ ಸಿಗಲಿಲ್ಲ. ನೆಕ್ಸ್ಟ್ ಬಂದು ಬ್ಯಾಟ್, ಮೋಸ್ಟ್ ಇಂಪಾರ್ಟೆಂಟ್. ಇದು ನಾವು ಎರಡಕ್ಕೆ ಹೋಗಿದ್ದು, ಒಂದು ಬ್ಯಾಟು ಒಂದು ಶೂಸ್. ಶೂಸ್ ಆಯಿತು, ಇದು ಬ್ಯಾಟ್ ಬಂದು ಯೋನೆಕ್ಸ್ ಬ್ರ್ಯಾಂಡು. ಈ ಥರ ಕ್ಯಾರಿ ಬ್ಯಾಗ್ ಕೊಡ್ತಾರೆ ಅವರೇ. ಇದರ ಪ್ರೈಸ್ ಬಂದು 1800, ಆನ್ಲೈನಲ್ಲಿ 2100 ಏನೋ ಇದೆ. ಇದು ಬಂದು ನ್ಯಾನೋರೇ 70 Lite ಅಂತ ಹೇಳಿ. ಇದು ಬ್ಯಾಡ್ಮಿಂಟನ್ ಬ್ಯಾಟ್ಸ್ನ ಹೇಗೆ ತೊಗೊಳ್ಳೋದು ಅಂದರೆ, ಒಂದು ಇಲ್ಲಿ ಜಾಯಿಂಟ್ಸ್ ಇರಬಾರ್ದಂತೆ, ಯೂಶ್ವಲಿ ನಮ್ಮ ಬ್ಯಾಟ್ಸ್ಗಳಲ್ಲಿ ಇರುತ್ತೆ. ಇದು ಮಟೀರಿಯಲ್ ಬಂದು ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಮಲ್ಲಿ ಇರುತ್ತೆ, ಬಟ್ ಇದು ಕಾರ್ಬನ್ ಫೈಬರ್, ಹೋಲ್ ಕಾರ್ಬನ್ ಫೈಬರ್ ಆ್ಯಂಡ್ ಎಲ್ಲೂ ಜಾಯಿಂಟ್ಸ್ ಇಲ್ಲ ಇದು. ಆಮೇಲೆ ವೇಯ್ಟ್, ವೇಯ್ಟ್ ಇದು 76 or 77 grams ಏನೋ ಇದೆ. ಇದಕ್ಕಿಂತ ಜಾಸ್ತಿ ಇದಿರುತ್ತೆ, ಲೈಕ್ 85 grams 100 grams ತನಕ, ಅದು ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಇದು ಲೇಟೆಸ್ಟಾಗಿ ಬಿಟ್ಟಿರೋದು ಯೋನೆಕ್ಸ್ ಅವರು. ಮೊದಲು 2-3 ಇಯರ್ಸ್ ಬ್ಯಾಕ್ 18i ಅಂತ, ಈಗ 70 Lite ಅಂತಿದೆ ಅಲ್ಲ, 18i ಅಂತ ಬಿಟ್ಟಿದ್ರಂತೆ. ಸೊ ಇದು ವರ್ಷ ಹೊಸದಾಗಿ ತರ್ತಾ ಇರ್ತಾರೆ. ಇದು ಲೇಟೆಸ್ಟು ತೊಗೊಳ್ಳಿ ಅಂತ ಹೇಳಿದ್ರು. ಅದು ಕೂಡ ಅಷ್ಟೇ 1800 ರೇಂಜಲ್ಲೇ ಇರೋದು. ಇದೇ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಬ್ಯಾಟ್ಸಲ್ಲಿ.
ಲೀನಿಂಗ್ ಬ್ರ್ಯಾಂಡಲ್ಲಂತೂ 3,500 7,000 ಆ ಥರ ಎಲ್ಲ ಕೂಡ ಇದೆ. ಇದು ನಾವು ಇವಾಗ ಕಲಿತಾ ಇರೋದಲ್ವಾ, ಇದು ಸಾಕು ಅಂತ ತಗೊಂಡಿರೋದು. ಲಿಟ್ರಲಿ ನನಗೆ ಒಂದು ಬ್ಯಾಟ್ಗೆ 2,000 ರೂಪಾಯಿ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು. ಸೊ ಇಷ್ಟೆಲ್ಲ ನಿಮಗೆ ಡೀಟೇಲ್ಸ್ ಯಾಕೆ ಹೇಳಿದೆ ಅಂದರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ, ನನ್ನ ಥರ ಏನು ಗೊತ್ತೇ ಇಲ್ಲ ಅನ್ನೋರಿಗೆ ಅದಕ್ಕೆ ಹೇಳಿದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಬಂದ್ವಿ, ಅವಾಗ ಅನ್ನಿಸ್ತು ಬ್ಯಾಡ್ಮಿಂಟನ್ ಈಸ್ ಆಲ್ಸೋ ಅ ಕಾಸ್ಟ್ಲಿ ಗೇಮ್ ಅಂತ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.